ಎಸ್ಐಟಿ ಮುಂದೆ ಈಗಾಗಲೇ ಮಾಜಿ ಸಚಿವ ರೇವಣ್ಣ ಅವರು ಹೇಳಿದ್ದೇನು? ಹಾಗಾದ್ರೆ ಎಸ್ಐಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ಹಾಗೂ ತಂಡದಿಂದ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಎಚ್ ಡಿ ರೇವಣ್ಣ ಅವರನ್ನ ಸಂತ್ರಸ್ತೆ ಕಿಡ್ನಾಪ್ ಸಂಬಂಧ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ವೇಳೆ ಕೆಲವು ಮಾಹಿತಿಗಳನ್ನ ಈಗಾಗಲೇ ರೇವಣ್ಣ ಅವರು ಹೇಳ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಆಕೆಯನ್ನ ಕಿಡ್ನಾಪ್ ಮಾಡಿಲ್ಲ. ಎಲೆಕ್ಷನ್ ಇರುವ ಕಾರಣಕ್ಕೆ ಆಕೆ ನಮ್ಮ ಮನೆಗೆ ಬಂದಿದ್ರು. ಕೆಲವು ವರ್ಷಗಳಿಂದ ನಮ್ಮ ಮನೆಯಲ್ಲೇ ಕೆಲಸ ಮಾಡ್ತಿದ್ರು. ಇಷ್ಟು ಬಿಟ್ಟು ನನಗೇನು ಗೊತ್ತಿಲ್ಲ ಅಂತ ಇದ್ದಾರೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರು. ರಾತ್ರಿ ಇಡೀ ಒತ್ತಡದಲ್ಲೇ ಇದ್ದಾರೆ ಎಚ್ ಡಿ ರೇವಣ್ಣ ಅವರು. ನಿದ್ದೆ ಸಹ ಮಾಡಿಲ್ಲ ಅವರು. ಪುತ್ರ ಪ್ರಜ್ವಲ್ ಮತ್ತು ತನ್ನ ಭವಿಷ್ಯದ ಬಗ್ಗೆ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಆಲೋಚಿಸ್ತಾ ಇದ್ದಾರೆ. ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ ಆಗಿದ್ದಕ್ಕೆ ಇನ್ನಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳ ಸಂಬಂಧವೂ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ದೇವೇಗೌಡರ ಫ್ಯಾಮಿಲಿಯಲ್ಲಿ ಅರೆಸ್ಟ್ ಆದ ಮೊದಲ ವ್ಯಕ್ತಿ ಎಚ್ ಡಿ ರೇವಣ್ಣ ಅವರು. ಇದರಿಂದಾಗಿ ಫ್ಯಾಮಿಲಿ ಘನತೆಗೂ ಧಕ್ಕೆ ಆಗುತ್ತೆ ಅಂತ ಈಗಾಗಲೇ ಬೇಸರ ಆಗಿದ್ದಾರೆ. ಬೇಡ ಹೋಗಲ್ಲ ಬೇಡ ಹೋಗಲ್ಲ ಬೇಡ ಹೋಗಲ್ಲ ಬೇಡ ಹೋಗಲ್ಲ.